ಫ್ರೆಂಡ್ಸ್, ಹೇಗಿದ್ದೀರೆಲ್ರು? ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಪಿ ಸಿ ಓ ಡಿ ಪ್ರಾಬ್ಲಮ್ ಇರೋರಿಗೆ, ಹಾಗೇ ಪ್ರೆಗ್ನೆಂಟ್ ಟ್ರೈ ಮಾಡಿ ಕೂಡ ಪ್ರೆಗ್ನೆಂಟ್ ಆಗದೇ ಇರುವವರಿಗೆ, ಜೊತೆಗೆ ಫಂಗಲ್ ಎಲ್ಲ ಇನ್ಫೆಕ್ಷನ್ ಇರುವವರಿಗೆ ಯಾವ ರೀತಿ ಈ ಒಂದು ದಾಲ್ಚಿನಿಯನ್ನ ಕುಡಿಬೇಕು ಅನ್ನೋದನ್ನ, ಹಾಗೇ ಅದರ ಜೊತೆಗೆ ಜಾಸ್ತಿ ಬೊಜ್ಜು ಹಾಗೇ ತೂಕವನ್ನ ಕಡಿಮೆ ಮಾಡುವವರಿಗೂ ಕೂಡ ಈ ಒಂದು ಡ್ರಿಂಕ್ಸ್ ಅನ್ನ ಹೇಗೆ ಕುಡಿಬೇಕು ಅಂತ ಇವತ್ತು ನಿಮ್ಮ ಜೊತೆ ಡೀಟೇಲ್ಸ್ ಆಗಿ ಹೇಳ್ತಾ ಇದ್ದೀನಿ. ನಾನಿಲ್ಲಿ ದಾಲ್ಚಿನಿಯನ್ನ ತಕೊಂಡಿದ್ದೀನಿ. ಇದನ್ನ ತೊಳೆದು ಒಣಗಿಸ್ಬೇಕು. ಒಣಗಿಸಿದ ನಂತರ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ತೆಗಿಬೇಕು. ಓಕೆ, ದಾಲ್ಚಿನಿಯನ್ನ ಜಾಸ್ತಿಯಾಗಿ ಮಸಾಲಾ ಪದಾರ್ಥಗಳಲ್ಲಿ ಉಪಯೋಗಿಸ್ತಾರೆ. ಪದಾರ್ಥ ಟೇಸ್ಟ್ ಎಲ್ಲ ಬರೋಕ್ಕೋಸ್ಕರ ಫುಡ್ಗಳಲ್ಲೆಲ್ಲ ಈ ಒಂದು ದಾಲ್ಚಿನ ಉಪಯೋಗಿಸ್ಬೋದು. ಹಾಗೆಯೇ ಇದನ್ನು ನಾವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ಇದರಲ್ಲಿ ಹಲವಾರು ರೀತಿಯ ಆರೋಗ್ಯಕರವಾದಂಥ ಗುಣಗಳು ಕೂಡ ಇದೆ. ಇದು ಮೊದಲನೇದಾಗಿ ನಮಗೆ ಫಂಗಲ್ ಇನ್ಫೆಕ್ಷನ್ ಹಾಗೆಯೇ ಎಲರ್ಜೀಸ್ ಎಲ್ಲ ಇದ್ದರೆ ಈ ಒಂದು ದಾಲ್ಚಿನ ನೀರನ್ನು ಒಂದು ಗ್ಲಾಸ್ ವಾರಕ್ಕೆ ಎರಡು ಸಲ ಕುಡಿತಾ ಬಂದರೆ ನಮಗೆ ಫಂಗಲ್ ಇನ್ಫೆಕ್ಷನನ್ನು ತಡೆಗಟ್ಟೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದು ಜಾಸ್ತಿಯಾಗಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನಮಗೆ ಬರುವಂಥ ಕ್ಯಾನ್ಸರ್ ರೋಗವನ್ನು ಕೂಡ ತಡೆಗಟ್ಟೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಊಟದ ನಂತರ ಈ ಒಂದು ದಾಲ್ಚಿನಿ ನೀರನ್ನು ಕುಡಿಯೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ಪಿ ಸಿ ಓ ಡಿ ಇರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಇರುವವರು ಈ ಒಂದು ದಾಲ್ಚಿನಿ ನೀರನ್ನು ವಾರಕ್ಕೆ ಮೂರು ಸಲ ಕುಡಿತಾ ಬಂದರೆ ನಮಗೆ ಇರೆಗ್ಯುಲರ್ ಪೀರಿಯಡ್ಸ್ ಅನ್ನು ಕಡಿಮೆಗೊಳಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವವರು ಈ ಒಂದು ದಾಲ್ಚಿನಿ ನೀರನ್ನು ರೆಗ್ಯುಲರ್ ಆಗಿ ಆರು ತಿಂಗಳು ಕುಡಿತಾ ಬಂದರೆ ನಮಗೆ ಈ ಒಂದು ಪಿ ಸಿ ಓ ಡಿಯನ್ನು ಕೂಡ ಕ್ಯೂರ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದು. ಅಧಿಕ ತೂಕ ಬೊಜ್ಜು ಎಲ್ಲ ಇರುವವರು ಈ ಒಂದು ಡ್ರಿಂಕ್ಸನ್ನು ಕುಡಿಯೋದ್ರಿಂದ ನಮ್ಮ ತೂಕವನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಒಂದು ಗ್ಲಾಸ್ ಬಿಸಿ ನೀರಿಗೆ ಪುಡಿ ಮಾಡಿಟ್ಟಂತಹ ದಾಲ್ಚಿನಿಯನ್ನು ಹಾಕಿ 15 ನಿಮಿಷ ಅದರಲ್ಲಿ ರೆಸ್ಟ್ ಮಾಡೋಕ್ಕಿಡಬೇಕು. ನಂತರ ಅದರ ನೀರನ್ನು ಮಾತ್ರ ಹೀರಿ ತೆಗೆದು ಅದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣನ್ನು ಅವನ್ನ ಮಿಶ್ರಣ ಮಾಡಿ ಕೊಡಬೇಕು. ಜೇನುತುಪ್ಪವನ್ನು ನೀರು ತಣ್ಣಗಾದ ನಂತರನೇ ಬಿಸಿ ಹಾಕಿ ಕೊಡಬೇಕು. ಯಾಕಂದರೆ ಬಿಸಿ ನೀರಿಗೆ ಜೇನುತುಪ್ಪವನ್ನು ಮಿಶ್ರಣ ಮಾಡೋದ್ರಿಂದ ಅದರಲ್ಲಿರುವಂತಹ ಪೋಷಕಾಂಶಗಳೆಲ್ಲವೂ ಕೂಡ ನಾಶವಾಗುತ್ತೆ. ಅದಕ್ಕೋಸ್ಕರ ನೀರು ತಣ್ಣಗಾದ ನಂತರನೇ ಈ ಒಂದು ಜೇನುತುಪ್ಪವನ್ನು ಹಾಕಿ ಕೊಡುವಂಥದ್ದು. ಹಾಗೆಯೇ ಡೆಲಿವರಿ ಆದ ನಂತರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಸರಿಯಾದ ಸಮಯಕ್ಕೆ ಪೀರಿಯಡ್ಸ್ ಆಗೋಕ್ಕೋಸ್ಕರ ಈ ಒಂದು ನೀರನ್ನು ಡೈಲಿ 2 ಟೈಮ್ಸ್ 6 ಮಂತ್ಸ್ ತನಕ ಕುಡಿತಾ ಬಂದರೆ ನಮಗೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗೋಕ್ಕೆ ಕೂಡ ಹೆಲ್ಪ್ ಮಾಡುವ. ಇದು ಹೇಗೆ ಪ್ರೆಗ್ನೆಂಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ಇದನ್ನು ಒಂದು ಗ್ಲಾಸ್ನಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅಥವಾ ರಾತ್ರಿ ಮಲಗೋ ಮುಂಚೆ ಕುಡಿತಾ ಬಂದಾಗ ನಮಗೆ ಇರೆಗ್ಯುಲರ್ ಪೀರಿಯಡ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದು. ಜೊತೆಗೆ ಪಿ ಸಿ ಓ ಡಿಯನ್ನು ಹೋಗಲಾಡಿಸುತ್ತೆ ಮತ್ತು ಕರೆಕ್ಟ್ ಡೇಟಲ್ಲಿ ನಮಗೆ ಪೀರಿಯಡ್ಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಪ್ರೆಗ್ನೆನ್ಸಿ ಪ್ರೊಸೀಜರು ಫಾಲೋ ಮಾಡುವವರಾಗಿದ್ದರೆ ಈ ಒಂದು ಡ್ರಿಂಕ್ಸನ್ನು ಹಸ್ಬೆಂಡ್ ಆ್ಯಂಡ್ ವೈಫ್ ಮಲಗು 1 ಗಂಟೆ ಮುಂಚಿತವಾಗಿ ಕುಡ್ತಿರ್ಬೇಕು. ಈ ರೀತಿ ಕುಡಿತಾ ಬಂದಾಗ ಇರೆಗ್ಯುಲರ್ ಪೀರಿಯಡ್ಸನ್ನು ಕರೆಕ್ಟ್ ಸಮಯಕ್ಕಾಗಿ ನಂತರ 3ನೇ ತಿಂಗಳಲ್ಲಿ ನಿಮಗೆ ಖಂಡಿತವಾಗಲೂ 100% ಪ್ರೆಗ್ನೆನ್ಸಿ ರಿಸಲ್ಟ್ ಪಾಸಿಟಿವ್ ಆಗಿ ಸಿಗುತ್ತೆ. ಒಂದ್ಸಲ ನೀವು ಈ ಒಂದು ನೀರನ್ನು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ಖಂಡಿತವಾಗ್ಲೂ ಪಾಸಿಟಿವ್ ರಿಸಲ್ಟ್ ಬಂದರೆ ನನಗಂತೂ ಫೀಡ್ಬ್ಯಾಕ್ ಅಂತ ಹೇಳೋಕ್ಕೆ ಮರೆಯದಿರಿ. ಹಾಗೆ ಇವತ್ತಿನ ವೀಡಿಯೋಸ್ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿಕೊಂಡು ಈ ಒಂದು ಇನ್ಫಾರ್ಮೇಷನನ್ನು ಕೊಡೋಕ್ಕೆ ಮರೆಯದಿರಿ. ಹಾಗೆ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡೋಕ್ಕಂತೂ ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಸಿ ಯು.